ಜೈ ಹಿಂದ್. ಸೊ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೀರಾ? ಎಸ್, ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೀರ ಅನ್ಕೊಂತಿದ್ದೀನಿ. ಸೊ ನೋಡ್ರಿ, ಆನ್ಲೈನ್ ಎಕ್ಸಾಮ್ಸ್ಗಳನ್ನ ಯಾರ್ಯಾರು ತೊಗೊಳ್ತಾ ಇದ್ದೀರಿ ಇವಾಗ? ಸೊ ಯಾರನ್ನು ಬರಿತಾ ಇದ್ದೀರಾ? ಸೊ ಅವ್ರಿಗೋಸ್ಕರ ಒಂದು ಏನಂತಂದು ಹೇಳಿದ್ರೆ ಸ್ಪೆಷಲ್ ಥಿಂಗ್ ಅಂತ ಹೇಳ್ಬೋದು. ಸೊ ಇನ್ನು ಮುಂದೆ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ನಾನು ಫೋರ್ತು, ಫಿಫ್ತು, ಸಿಕ್ಸ್ತ್, ಸೆವೆಂತ್ ಮತ್ತು ಏಯ್ತ್ವರೆಗೂ ನಾನು ಆನ್ಲೈನ್ ಬರಬೇಕಂತ, ಲೈವ್ ಕ್ಲಾಸ್ ತೊಗೊಳ್ಬೇಕಂತ ಪ್ಲ್ಯಾನಿಂಗ್ ಇದೆ. ಸೊ ಯಾರು ಆನ್ಲೈನ್ ಎಕ್ಸಾಮ್ಸ್ಗಳನ್ನ ಬರಿತಾ ಇದ್ದೀರಾ, ಸೊ ನಿಮ್ದು ಆಯಾ ಗ್ರೂಪ್ಸ್ಗಳಲ್ಲಿ, ಜಿ ಡಿ ಗ್ರೂಪ್ ಆನ್ಲೈನ್ ಟೆಸ್ಟ್ ಲಿಂಕಲ್ಲಿ, ಟೆಸ್ಟ್ ಚಾನಲಲ್ಲಿ, ಸೊ ಅದಾದ ನಂತರ ಕ್ಲರ್ಕ್ ಆನ್ಲೈನ್ ಟೆಸ್ಟ್ ಏನು ಚಾನಲ್ಸ್, ಟೆಲಿಗ್ರಾಮ್ ಚಾನಲ್ಸ್ಗಳಿದಾವೆ ಸಪ್ರೇಟ್ ಸಪ್ರೇಟಾಗಿ, ಅವುಗಳೇನಂತಂದು ಹೇಳಿದ್ರೆ ನಿಮಗೆ ನಾನು ಲಿಂಕ್ಗಳನ್ನು ಬಿಡ್ತಾ ಹೋಗ್ತೀನಿ. ಸೊ ನೀವೇನು ಮಾಡ್ಬೇಕಂತಂದು ಹೇಳಿದ್ರೆ ಎಲ್ಲರೂ ಕರೆಕ್ಟಾಗಿ ಅಟೆಂಡ್ ಆಗಬೇಕು. ಸೊ ಎಕ್ಸಾಮ್ ನೋಡ್ರಿ, ಎಕ್ಸಾಮ್ಸ್ಗಳ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಏನಂದರೆ ಯಾವ ರೀತಿಯಾಗಿ ಬರೀಬೇಕು. ಸೊ ಕ್ವಶನ್ಸ್ಗಳು ನಮ್ಗೆ ಗೊತ್ತಿಲ್ಲ ಅಂತಂದು ಹೇಳಿದ್ರೆ, ನಾವು ಓದಿರಲಿಲ್ಲ, ಟಾಪಿಕ್ಸ್ಗಳು ನಮ್ಗೆ ಗೊತ್ತಿರಲಿಲ್ಲ ಅಂದರೆ, ಸೊ ಅವುಗಳನ್ನ ಯಾವ ಥರ ಎನಲೈಸ್ ಮಾಡಿ, ಸೊ ಯಾವ ರೀತಿಯಾಗಿ ನಾವು ಅದನ್ನು ಕರೆಕ್ಟ್ ಆಪ್ಷನ್ನ ಹಾಕಬೇಕು, ಸೊ ಯಾವ ರೀತಿಯಾಗಿ ನಮ್ಗೆ ಏನಂತ ಒಂದೊಂದು ಸಾರಿ ಕ್ವಶನ್ಸ್ಗಳು ಓದಿರಂಗಿಲ್ಲ, ಬಟ್ ಅದರದ ಸುತ್ತಮುತ್ತಿನ ಸ್ವಲ್ಪ ಗೊತ್ತಿರುತ್ತೆ, ಎಕ್ಸಾಮ್ಸ್ಗಳನ್ನ ಓದಿರಲ್ಲ. ಸೊ ಯಾವ ರೀತಿಯಾಗಿ ಎಲಿಮಿನೇಷನ್ ಮೆಥಡ್ ಮಾಡಬೇಕು ಅಂದರೆ ಕ್ವಶನ್ಸ್ಗಳೇನಂತಂದು ಹೇಳಿದ್ರೆ ಓದಿದ ತಕ್ಷಣ ಗೊತ್ತಾಗಿರುತ್ತೆ, ಸೊ ಇಲ್ಲಿ ಏನೋ ಐತೆ ಅಂತಂದು ಹೇಳ್ಬಿಟ್ಟು. ನಾವೇನಂತಂದು ಹೇಳಿದ್ರೆ ಜಿಯೋಗ್ರಫಿಕ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಸೊ ಎಲ್ಲ ಟೋಟಲಾಗಿ ತೊಗೊಂಡ್ಬಿಟ್ಟು ಏನು ಮಾಡ್ತೀವಿ ಅಂದರೆ ಆಪ್ಷನ್ಸ್ಗಳನ್ನ ಎಲಿಮಿನೇಟ್ ಮಾಡಿ ಕರೆಕ್ಟಾಗಿರೋ ಆನ್ಸರನ್ನು ಹೆಂಗೆ ಎಕ್ಸಾಕ್ಟಾಗಿ ಹಾಕಬೇಕು, ಸೊ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು, ಆಮೇಲೆ ಕೆಲವೊಂದು ಎಕ್ಸಾಮ್ಸ್ ಟ್ರಿಕ್ಸ್ಗಳ ಬಗ್ಗೆ. ಸೊ ಕೆಲವೊಂದು ಏನಂತಂದು ಹೇಳಿದ್ರೆ ಕ್ವಶನ್ಸ್ಗಳು ಟ್ರಿಕಿ ಕ್ವಶನ್ಸ್ ಇರ್ತಾವೆ, ಅಲ್ಲೇ ಏನಂತಂದು ಹೇಳಿದ್ರೆ ಕ್ವಶನ್ನೆಲ್ಲ ಆನ್ಸರ್ ಕೊಟ್ಟಿರ್ತಾನೆ ಆಲ್ಮೋಸ್ಟು. ಸೊ ಆ ರೀತಿಯ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು, ಸ್ಕೋರನ್ನು ಎಷ್ಟು ಮಾಡಬೇಕು. ಸೊ ನಿಮ್ಮೊಂದಿಗೆ ಏನಂತಂದು ಹೇಳಿದ್ರೆ ನಾನು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಬರ್ತಾ ಇದ್ದೀನಿ, ಟೋಟಲ್ ಆಗಿ 5 ಡೇಸು. ಸೊ ನೋಡಿರಿ, ಕ್ಲಾಸ್ ಟೈಮಿಂಗು 12 to 2 ಇದೆ ಮಧ್ಯಾಹ್ನ. ಸೊ ಅದಕ್ಕಿಂತ ಮುಂಚೆ ಅಂದರೆ 15 ಮಿನಿಟ್ಸ್ ಮುಂಚೆನೇ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಲಿಂಕನ್ನು ಹಾಕ್ತೀನಿ. ಅದ್ರ ಜೊತೆಗೆ ನೈಟ್ ಕೂಡ 7:30 to 9:30. ಸೊ ನಿಮ್ಗೆ ನೋಡಿರಿ, ಇಲ್ಲಿ 2 ಅವರ್ ಹಾಕಿದ್ದೀನಿ ಅಂದರೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಮೇ ಬಿ ಐ ಥಿಂಕ್ 3 hour 4 hour ವರೆಗೂ ಹೋಗ್ಬೋದು, ಯಾಕಂದರೆ ನೀವು ಯಾವ ಥರ ಸೊ ಇಂಟ್ರೆಸ್ಟನ್ನು ತೋರಿಸ್ತೀರಾ ಅಂತಂದೇಳಿ. ಟೋಟಲಾಗಿ 5 ಡೇಸ್ವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ. ಸೊ ನೀವು ಡೈರೆಕ್ಟಾಗಿ ಕ್ವಶನ್ಸ್ಗಳನ್ನ ಕೇಳ್ಬೋದು, ನನ್ನ ಜೊತೆ ಡೈರೆಕ್ಟಾಗಿ ಮಾತಾಡ್ಬೋದು. ಸೊ ನಿಮ್ಗೆ ಏನೇ ಕ್ವಶನ್ಸ್ಗಳಿರಲಿ, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೊ ಅದಾದ ನಂತರ ನೆಕ್ಸ್ಟು ಜಿ ಕೆ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎನಿಥಿಂಗ್ ಕಂಪ್ಯೂಟರ್ ಸೈನ್ಸ್, ಸೊ ಯಾವುದೇ ರೀತಿಯ ಕ್ವಶನ್ಸ್ಗಳನ್ನ ನನ್ನೊಂದಿಗೆ ನೀವೇನು ಮಾಡ್ಬೋದು, ಸೊ ಡಿಸ್ಕಷನ್ ಮಾಡ್ಬೋದು. ಸೊ ನಿಮ್ಗೆ ಎಲ್ರಿಗೂ ಯೂಸ್ ಆಗುತ್ತೆ. ಸೊ ಏನಂತಂದು ಹೇಳಿದ್ರೆ ಇದು ಎಲ್ರಿಗೂ ಮೇ ಬಿ ಅಪರ್ಚುನಿಟಿ ಸಿಗೋಲ್ಲ. ಸೊ ನಾನು ಕೆಲವೊಂದು ಸಾರಿ ಹೇಳಿದ್ದೀನಿ ಹುಡುಗರಿಗೆ, ಸೊ ಈ ರೀತಿಯಾಗಿ ಓದ್ರಿ ಅಂತಂದು ಹೇಳಿ. ನಿಮ್ಮ ಜೊತೆಗೆ ಏನಂತಂದು ಹೇಳಿದ್ರೆ ನಾನು ಡೈರೆಕ್ಟಾಗಿ ಸಿಗ್ತಾ ಇದ್ದೀನಿ. ಸೊ ನಾಳೆಯಿಂದ, ಸೊ 12 to 2 o'clock ವರೆಗೂ ಅಂದರೆ ಆಲ್ಮೋಸ್ಟ್ 3 hourಗೂ ಹೋಗುತ್ತೆ, ಟೆನ್ಷನ್ ತೊಗೊಬಿಟ್ಟು 5 ಡೇಸ್ವರೆಗೂ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಡ್ರಿ, ನಾನು ನಿಮ್ಮ ಜೊತೆ ಇರ್ತೀನಿ. ಸೊ ಎನಿ ಕ್ವಶನ್ಸ್, ಏನು ಬೇಕಾದ್ನು ಕ್ವಶನ್ಸ್ಗಳನ್ನ ಕೇಳ್ಬೋದು. ನಾನು ನಿಮ್ಗೆ ಏನಂತಂದು ಹೇಳಿದ್ರೆ, ಸೊ ಆನ್ಸರ್ಸ್ಗಳನ್ನ ಹೇಳ್ತೀನಿ, ಯಾವ ರೀತಿ ಎಕ್ಸಾಮ್ಸನ್ನು ಬರೆಯೋದು ಕೂಡ ಹೇಳ್ತೀನಿ. ಸರ್, ನಮ್ಗೆ ಇಂಗ್ಲೀಷೇ ಅರ್ಥ ಆಗಲ್ಲ ಸರ್, ನಾವು ಇನ್ನೂ ಓದಿಲ್ಲ, ಸೊ ಇನ್ನೂ ಟೈಮ್ ಐತೆ, ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಐತೆ. ಆಮೇಲೆ ನೋಡಿರಿ, ಅಕ್ಟೋಬರ್ 16 ಇರೋರು ಏನು ಮಾಡ್ರಿ ಅಂತಂದು ಹೇಳಿದ್ರೆ ಅಟೆಂಡ್ ಆಗ್ರಿ. ಆಮೇಲೆ ನವಂಬರಲ್ಲಿ ಕೂಡ ನಿಮ್ದು ಎಕ್ಸಾಮ್ಸ್ ಐತೆ ಸರ್, ನಮ್ಗೆ ಇನ್ನೂ ಒಂದು ಮಂತ್ ಐತೆ, ಬಟ್ ಆದರೆ ಆ ಟೈಮಲ್ಲಿ ನಾನಿರಲ್ಲ, ಆನ್ಲೈನ್ ಕ್ಲಾಸ್ಗಳನ್ನು ತೊಗೊಳಕ್ಕೆ ಆ ಟೈಮಲ್ಲಿ ನಾವು ಇರಲ್ಲ, ಯಾಕಂತಂದು ಹೇಳಿದ್ರೆ ಸಮ್ ಅದರ್ ಕಂಡೀಷನ್ಸ್ಗಳಿಂದ ನಾನು ಔಟ್ಸೈಡ್ ಇರ್ತೀನಿ. ಸೊ ನನಗೆ ಅವಾಗ ಎಕ್ಸಾಮ್ಸ್ಗಳನ್ನ ಇದು ವಿಡಿಯೋಗಳನ್ನ ಕಂಡಕ್ಟ್ ಮಾಡೋಕ್ಕಾಗಲ್ಲ, ಸೊ ಲೈವ್ ಕ್ಲಾಸ್ಗಳನ್ನು. ಸೊ ನೀವೆಲ್ಲರೂ ನವಂಬರಲ್ಲಿ ಬರೆಯೋರಾಗಿರ್ಬೋದು, ಆಮೇಲೆ ಅಕ್ಟೋಬರ್ 16 ಬರೆಯೋರಾಗಿರ್ಬೋದು, ಪ್ರತಿಯೊಬ್ಬರು ಅಟೆಂಡ್ ಆಗ್ರಿ. ಈವನ್ BSF ಬರೆಯೋರು, ಸೊ ನೀವು ಯಾವುದೇ ಆಗಿರ್ಬೋದು, ಸೊ ಅಟೆಂಡ್ ಆಗ್ರಿ. ಯಾಕಂತಂದು ಹೇಳಿದ್ರೆ ಎಲ್ಲ ಎಕ್ಸಾಮ್ಸ್ಗಳಿದಾವೆ, ಬಟ್ ಎಲ್ಲ ಎಕ್ಸಾಮ್ಸ್ಗಳಿಗೆ ಟಾಪಿಕ್ಗಳು ಸೇಮ್. ನಾನು ಸಿಂಪಲಾಗಿ ಹೇಳ್ತೀನಿ ಹೆಂಗಂತಂದು ಹೇಳಿದ್ರೆ, ಸೊ ಮನೇಲಿ ಅಡುಗೆ ಮಾಡ್ದಂಗೆ, ಸೊ ಎಲ್ಲರೂ ತಿಂತೀವಲ್ಲ, ಸೊ ಅಪ್ಪ ಒಂಥರ ಎಕ್ಸಾಮ್ ಆಗಿರ್ಬೋದು, ಅಮ್ಮ ಒಂಥರ ಎಕ್ಸಾಮು. ಸೊ ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿರಿ, ಅಪ್ಪ ಅಂತ ಹೇಳಿದ್ರೆ ಆರ್ಮಿ ಎಕ್ಸಾಮ್ ಅಂದ್ಕೊಡ್ರಿ, ಅಮ್ಮ ಅಂದರೆ ಸೊ ನೇವಿ ಎಕ್ಸಾಮ್ಸ್ ಅಂದ್ಕೊಡ್ರಿ, ಅಜ್ಜ ಅಂತಂದು ಹೇಳಿದ್ರೆ ಏರ್ಫೋರ್ಸ್ ಎಕ್ಸಾಮ್ ಅಂದ್ಕೊಡ್ರಿ. ಎಲ್ಲರೂ ಬಂದು ಊಟ ಮಾಡ್ತಿರ್ತಾನೆ, ಸೇಮ್ ಅದನ್ನೇ ತಿಂತಿರಲ್ಲ, ಸೇಮ್ ಅದೇ ರೀತಿಯಾಗಿ ಎಲ್ಲ ಟಾಪಿಕ್ಸ್ಗಳು ಒಂದೇ, ಬಟ್ ಆದರೆ ಕ್ವಶನ್ಸ್ಗಳನ್ನ ಡಿಫ್ರೆಂಟಾಗಿ ಮಾಡ್ತಾರೆ ಅಷ್ಟೇ, ಸೆಕ್ಷನ್ಸ್ಗಳನ್ನ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಕೆಲವೊಂದು ಕಡೆಗೆ ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ ಜಿ ಕೆ, ಸೈನ್ಸು, ಆ್ಯಪ್ಟಿಟ್ಯೂಡ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಇನ್ನು ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಕಂಪ್ಯೂಟರ್ ಸೈನ್ಸ್ಗಳನ್ನು ಜಾಸ್ತಿ ಹಾಕ್ತಾರೆ. ಅದಾದ ನಂತರ ಇಂಗ್ಲೀಷ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಲಾಜಿಕಲ್ ಕ್ವಶನ್ಸ್ಗಳನ್ನು ಏನು ಮಾಡ್ತಾರೆ ಅಂದರೆ ಇನ್ಕ್ಲೂಡ್ ಮಾಡ್ತಾರೆ. ಅಷ್ಟೇ ಡಿಫ್ರೆಂಟು, ಬಟ್ ಆದರೆ ಟಾಪಿಕ್ಸ್ಗಳೆಲ್ಲ ಸೇಮು, ಸಿಲೆಬಸ್ ಸೇಮ್ ಆಗಿರುತ್ತೆ. ಸೊ ಇವನ್ ಎಲ್ಲರೂ ಅಟೆಂಡ್ ಆಗ್ಬೋದು, ಸೊ ನಿಮ್ಮಿಷ್ಟ. ಬಟ್ ಆದರೆ 4, 5, 6, 7, 8, ಸೊ ಟೋಟಲಾಗಿ 5 ಡೇಸ್ವರೆಗೂ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದು ಹೇಳಿದ್ರೆ ಲೈವ್ ಬರ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಸೊ ಲಿಂಕ್ಸ್ಗಳನ್ನು ಎಲ್ಲಿ ಬಿಡ್ತೀನಿ ಅಂತಂದು ಹೇಳಿದ್ರೆ, ಇವಾಗ ಅಗ್ನಿವೀರ ಕರ್ನಾಟಕ ಇದೆಯಲ್ಲ, ಅಲ್ಲಿ ಮಾತ್ರ ಬಿಡಲ್ಲ. ಸೊ ಯಾಕಂತಂದು ಹೇಳಿದ್ರೆ ಇದು ಎಲ್ರಿಗೂ ಸಿಗಲ್ಲ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ತುಂಬ ಅಪರ್ಚುನಿಟಿ ಕೊಟ್ಟಾಯಿತು. ಸೊ ಇದು ನೋಡ್ರಿ, ನಾನು ಆನ್ಲೈನ್ ಟೆಸ್ಟ್ಗಳನ್ನ ಯಾರ್ಯಾರು ತೊಗೊಳ್ತಿದ್ದೀರಲ್ಲ, ನನ್ನ ನಂಬಿ ಯಾರು ಯುಟಿಲೈಸ್ ಮಾಡ್ಕೊತಿದ್ದಾರಲ್ಲ, ಸೊ ಅವ್ರಿಗೆ ಮಾತ್ರ ನಾನು ತೊಗೊಳ್ತಾ ಇದ್ದೀನಿ. ಸೊ ಆಮೇಲೆ ನೆಕ್ಸ್ಟು ವಿಡಿಯೋಸ್ಗಳನ್ನು, ಸಾರಿ ಯೂಟ್ಯೂಬ್ ವಿಡಿಯೋಸ್ಗಳನ್ನು, ಸೊ ಎಲ್ಲನೂ ಕೂಡ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತೀನಿ ಆನ್ಲೈನ್ ಕ್ಲಾಸಸ್ಗಳಲ್ಲಿ, ಲೈವ್ ಕ್ಲಾಸಸ್ಗಳಲ್ಲಿ.
ಸೊ ಅದಕ್ಕೋಸ್ಕರ ಯೂಟ್ಯೂಬ್ ವೀಡಿಯೋಸ್ಗಳನ್ನು ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಸೊ ನಾನು ಅಪ್ಲೋಡ್ ಆಗಲ್ಲ ಆ ಟೈಮಲ್ಲಿ. ಸೊ ಆಲ್ಮೋಸ್ಟ್ ಇದೇನಂತಂದು ಹೇಳಿದ್ರೆ ಇಲ್ಲಿವರೆಗೂ ನಾನು ಆಲ್ಮೋಸ್ಟ್ 65 ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಎವ್ರಿಥಿಂಗ್ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಸೊ ಇವಾಗೇನು 5 ದಿನ ಇದೆಯಲ್ಲ, ಸೊ ಇದು ತುಂಬ ಅಪ್ರಿಸಿಯಸ್ ಟೈಮ್. ಹೆಂಗಂದರೆ ಹೇಳ್ತೀವಿ ಗೊತ್ತಾ, ಮೇಲ್ಗಡೆ ಜೇನುತುಪ್ಪ ತಿಂದಂಗೆ. ಸೊ ಎಲ್ಲ ಊಟ ಮಾಡಿದ ನಂತರ ಅದಾದ ನಂತರ ಎಲ್ಲ ಅಡುಗೆ ತಿಂದಂಗೆ. ಅದು ಸಿಂಪಲಾಗಿ ಏನಂತಂದು ಹೇಳಿದ್ರೆ ಟ್ರಿಕ್ಸ್ಗಳು ಗೊತ್ತಾಗ್ತಾವ, ಸಮ್ ಥಿಂಗ್ಸ್ಗಳು. ಅಂದರೆ ಇವಾಗ ನೋಡಿರ್ಬೋದು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದೇ ಕ್ವಶನ್ ಇರುತ್ತೆ, ಕ್ವಶನಲ್ಲಿ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ, ನಿಮ್ಗೆ ಆ ಪ್ಲೇಸ್ ಗೊತ್ತಿರುತ್ತೆ, ಬಟ್ ಆದರೆ ಎಕ್ಸಾಕ್ಟ್ ಆನ್ಸರ್ ಗೊತ್ತಿರಂಗಿಲ್ಲ. ಈಗ ಒಂದು ಕ್ವಶನ್ ಇರುತ್ತೆ, ಅದ್ರ ಪ್ಲೇಸ್ ಗೊತ್ತಿರುತ್ತೆ, ಬಟ್ ಎಕ್ಸಾಕ್ಟ್ ಆನ್ಸರ್ ಗೊತ್ತಿರಂಗಿಲ್ಲ. ಈಗ ನಾವು ಗೂಗಲ್ ಮ್ಯಾಪ್ ತೊಗೊಂಡು ಹೋಗ್ತೀವಿ ಗೊತ್ತೈತೆ, ನಾವೆಲ್ಲಾದರೂ ಹೋಗ್ಬೇಕಂದ್ರೆ ಪ್ಲೇಸ್ ಗೊತ್ತಿರುತ್ತೆ, ಬಟ್ ಅದರ ರೂಟ್ ಗೊತ್ತಿರಂಗಿಲ್ಲ. ನಾವು ಹೆಂಗೆ ಗೂಗಲ್ ಮ್ಯಾಪ್ ಹಿಡ್ಕೊಂಡು ಹೋಗ್ತೀವಲ್ಲ, ಸೇಮ್ ಅದೇ ಥರ. ಇವಾಗ ನಾನು ಹೇಳುವ 5 ದಿನಗಳ ಕ್ಲಾಸಸ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಸೊ ನೀವು ಡೈರೆಕ್ಟಾಗಿ ನನ್ನ ಜೊತೆ ಮಾತಾಡ್ಬೋದು, ಸೊ ನಿಮ್ಗದು ಕೂಡ ಆಯ್ತಾ. ಸೊ ಡೈರೆಕ್ಟಾಗಿ ಕ್ವಶನ್ಸ್ಗಳನ್ನ ಕೇಳ್ಬೋದು, ನಾನು ಡೈರೆಕ್ಟಾಗಿ ನಿಮ್ಗೆ ಆನ್ಸರ್ ಮಾಡ್ತೀನಿ. ಒಂದೇನಂತಂದು ಹೇಳಿದ್ರೆ, ಸೊ ಡೈಲಿ 4 ಅವರ್ಸ್ 4 to 5 ಅವರ್ಸ್ ನಾನು ನಿಮ್ಮ ಜೊತೆ ಇರ್ತೀನಿ. ಸೊ ಎಲ್ಲರೂ ಜೊತೆಗಿರ್ಬೇಕಷ್ಟೆ. ಸೊ ಬರೋದು ಆಮೇಲೆ ಅಟೆಂಡ್ ಆಗದೆ ಇರೋದು ಈ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಡ್ರಿ. ಸೊ ನಾಳೆ ಸಿಗೋಣ ಲೈವ್ ಕ್ಲಾಸಲ್ಲಿ. ಜೈ ಹಿಂದ್.